ಶರಣು ಶರಣಯ್ಯ ನಿಮಗೆ ಗಣನಾಯಕ
ಆದೈನಗಿರಿ ಚಂದ ನಿಮ್ಮಯ ಮಾಯದಿಂದ ಮಾದೇವ ನಿನ್ನ
పులి వాహనదయ్యా అవుదు మలయ మాదేశ్వర నావు కూగువ కూగు శివశివ నిమ్మ పాద చరణగళల్లి ప్రియవాగలప్ప ಮಹದೇಶ್ವರ ಹೌದು ಹುಟ್ಟದ್ದು ಉತ್ತರ ದೇಶವಂತೆ ಬೆಳೆದದ್ದು ಕತ್ತಲ ರಾಜ್ಯವಂತೆ ಬಂದದ್ದು ಬಾಳೆಯಲ ಸೀಮೆಯಂತೆ ನಿಂದದ್ದು ಏಕಾಂಗಿ ಮಲೆಯಂತೆ ಸೇರಿದ್ದು ಕುಂತೂರು ಮಠ ಕುಂತೂರು ಮಠದ ಗುರುಗಳಿಂದ ಅವರು ಕತ್ತಿಗೆ ಲಿಂಗಧಾರಣೆಯನ್ನು ಮಾಡಿಸ್ಕೊಂಡು ಗುಡ್ಡನ್ ಬಿಡಿಸ್ಕೊಂಡು ಗುರುಮಣಿಯನ್ನು ಕಟ್ಟಿಸ್ಕೊಂಡು ಮಹದೇಶ್ವರರು ಆ ಮೂಡಲ ಮಲೆ ಕೈಲಾಸಕ್ಕೆ ಸ್ವಾಮಿ ದಯಮಾಡಿದರಂತೆ. ಕನ್ಯವೆಂಬ ಕೈಲಾಸವನ್ನು ಮರೆತು ಗಿರಿಜೆ ಎಂಬ ಕಲ್ಯಾಣವನ್ನು ತೊರೆದು ಹೆಣ್ಣು ಎಂಬ ಜಾತಿ ನನ್ನ ಕಣ್ಣೆತ್ತಿ ನೋಡಬಾರದು, ಬಳೆ ಸದ್ದು ನನ್ನ ಕಲನಕ್ಕೆ ಕೀಳಾಗಬಾರದು ಅಂತೇಳಿ, ಕರಿತಲೆ ಜಾತಿಯನ್ನು ನನ್ನ ಕಣ್ಣೆತ್ತಿ ನೋಡಬಾರದು ಅಂತೇಳಿ ಮೂಡಲ ಮಲೆ ಕೈಲಾಸಕ್ಕೆ ನೆಡೆನೆಡೆದು ಮಹದೇಶ್ವರರು ಹೋಗ್ತಾ ಇರಬೇಕಾದ್ರೆ ಒಂದೆರಡು ಮೂರು ನಾಲ್ಕು ಹತ್ತು ಹದಿನೆಂಟು ಮಲೆಗಳಲ್ಲ 77 ಮಲೆಗಳನ್ನು ದಾಟಿ ಸ್ವಾಮಿ. ಯಾವ್ಯಾವ ಮಲೆಗಳು? ಆನು ಮಲೆ, ಜೇನು ಮಲೆ, ಗುಂಜು ಮಲೆ, ಗುರುಗಂಜಿ ಮಲೆ, ಕಡದ ಮಲೆ, ಕಂಬತ್ತಿ ಮಲೆ, ವಿಭೂತಿ ಮಲೆ, ರುದ್ರಾಕ್ಷಿ ಮಲೆ, ಭದ್ರಾಕ್ಷಿ ಮಲೆ, ಮಹಂತ ಮಲೆ, ಲಿಂಗ ಮಲೆ, ಮಹೇಂದ್ರ ಮಲೆ, ಪರ್ವತ ಮಲೆ, ಆಸರೆಗಲ್ಲಿನ ಮಲೆ, ಲೇಸ್ಗಾರ್ ಕುಂಗನಾಡ ದೇಶ, ಮೂರು ಕೂಡು ಕೋಬು, ಮುಸ್ಕನ್ ಬೆಟ್ಟ ದರ್ವಾರ, ಬೆಜ್ಜಲಂಟೆ ಮನಸಾಲು, ಭಾಗಮಲ ಒತ್ತ, ಸೀಗೆ ಸಿರಿಗಂಧ ಕತ್ತರಿಸಿದ ಕಡುವಾರ, ಉತ್ತರಿಸಿದ ಮಡುವಾರ, ಬ್ಯಾಡದಪ್ಪನ ಕಣಿವೆ ಒಳಗೆ ಮಾಡು ಬಾಕಲ ಒತ್ತೆಯಲ್ಲಿ ಬಿದರ್ಗುತ್ತಿಯಲ್ಲಿ ಮಹದೇಶ್ವರರು ಕೆಮ್ಮತ್ತಿ ಮರದ ನೆರಳಿನಲ್ಲಿ ಏಳು ಬಾಯಿ ಹೊನ್ನುತ್ತದಲ್ಲಿ ಪುಟ್ಲಿಂಗವಾಗಿ ಸ್ವಾಮಿ ಉದ್ಭವಿಸ್ಬಿಟ್ರಂತೆ. ಯಾರು ಕಲ್ಲಿನಲ್ಲಿ ಕೆತ್ತಲಿಲ್ಲ, ಉಳಿ ಹಿಡಿದು ಮಾದಪ್ಪನ ರೂಪು ರೇಖೆಗಳ ತಿದ್ದಿದವರಿಲ್ಲ ಅಪ್ಪ. ಒಬ್ಬರಿಗೊಬ್ಬರು ಸ್ವಾಮಿ ಏಳು ಮಲೆ ಕೈಲಾಸದಲ್ಲಿ ಶಿವಶಿವ ಉದ್ಭವ ಮೂರ್ತಿಯಾಗಿ ಒಡೆದು ಮೂಡಿದರಂತೆ ನನ್ನ ಪಾಜಿ ಮೂಡಲ ಮಲೆ ಒಡೆಯ. ಆ ಏಳು ಮಲೆ ಜಗದೊಡೆಯ ಮಾಯಿಕಾನ ಮಹದೇಶ್ವರ ಸ್ವಾಮಿ ಏಳು ಮಲೆ ಕೈಲಾಸದಲ್ಲಿ ಯೋಗಿಯಾಗಿ ಮಹದೇಶ್ವರರು ಆ ಮೂಡಲ ಮಲೆ ಕೈಲಾಸದಲ್ಲಿ ಯಾವಾಗ ಹೊಡೆದು ಮೂಡಿದರು ಸ್ವಾಮಿ ಮಾದಪ್ಪ?
ಆ ತಂಬಡಿಗೇರಿಯಲ್ಲಿ ಇರುವಂತ 101 ಜನ ತಂಬಡಿ ಮಕ್ಕಳನ್ನ ಒಕ್ಕಲು ಪಡೆದುಕೊಂಡ್ರಂತೆ. 101 ಜನ ತಂಬಡಿ ಮಕ್ಕಳನ್ನ ಒಕ್ಕಲಾಗಿ ಮಾಡ್ಕೊಂಡ್ರಂತೆ. ಹೌದು ಮಾದೇಶ್ವರರು. ಹಾ ಹೇಳು ಮಲೆ, ಕೈಲಾಸದಲ್ಲಿ ಒಡನ್ ಮೂಡಿ ಇರಬೇಕಾದ್ರೆ ಗಿರಿ ಶಿಖರಗಳಲ್ಲಿ ವಾಸ ಮಾಡ್ತಕ್ಕಂತ ಗಿರಿಜನರಲ್ಲಿ ಮಾದಪ್ಪನ ಕೃಪೆಗೆ ಪಾತ್ರರಾದಂತ ಶರಣರು ಯಾರಿರುವರು ಎಂಬುದಾಗಿ ಹೇಳುವುದಾದರೆ ಮಹಾಪರಿಣನಂತೆ. ಯಾವಾಗ ನೀಲಿಗೌಡ ಕೆಂಡೇಗೌಡ ಎಂಬಾತ ಒಂದು ಕೋಡಿನಲ್ಲಿ ಕೆಂಡೇಗೌಡನ ಮಗನಾಗಿ 7 ಜನ ಗಂಡು ಮಕ್ಕಳು ಜನಿಸಿದ್ದಾರೆ. 6 ಜನಕ್ಕೂ ಮದುವೆ ಆಗಿದೆ. ಕಡೆಯಲ್ಲಿ ಹುಟ್ಟಿದಂತ ನೀಲೇಗೌಡನಿಗೆ ಇನ್ನೂ ಕಂಕಣ ಕೂಡ ಬಂದಿರಲಿಲ್ಲ. ಹೌದಪ್ಪ, ವಯಸ್ಸಾದ ತಂದೆ ತಾಯಿಗಳು ಒಂದಿನ ಕುಳಿತು ಯೋಚನೆ ಮಾಡಿದ್ರು. ಏನೆಂಬುದಾಗಿ, ಏನೇ ದುಂಡಿ ಎಲ್ಲ ಮಕ್ಕಳು ಮದುವೆ ಮಾಡಿದ್ವಲ್ಲ, ಕಿರಿ ಮಗ ಏನ್ ಕರ್ಮ ಮಾಡಿದ್ದ, ಅವನಿಗೊಂದು ಯಾವ್ದೋ ಒಂದು ಹೆಣ್ಣು ತಂದು ಮದುವೆ ಮಾಡ್ಬಿಡ್ಬೇಕಲ್ಲ ಅಂತ ಮಾತನಾಡ್ಕೊಂಡ್ರು. ಅವರು ಸ್ವಾಮಿ ಅವರು ಸ್ವಾಮಿ ಎಲ್ಲ ನೋಡ್ಕೊಂಡ್ಬಿಡೋಣ ಅಂತೇಳಿ ಹತ್ತಾರು ದೊಡ್ಡಿಗಳ ಹುಡುಕಿ ತಡಕಿ ಬಂದರು. ನೀಲೇಗೌಡನ ಮನಸ್ಸುಗೊಪ್ಪದಂತ ಹೆಣ್ಣು ಯಾವ ದೊಡ್ಡಿಯನ್ನು ಸಿಕ್ಕದೆ ಇರುವಾಗ ಒಂದಲ್ಲದ ಒಂದು ದಿನ ಬೆಟ್ಟದ ತುಟ್ಟ ತುದಿಯಲ್ಲಿ ಆಡು ಕುರಿಯನ್ನು ಬಿಟ್ಕೊಂಡು ಮೇಯಿಸ್ತಾ ಇದ್ನಂತೆ ನೀಲೇಗೌಡ. ಆಚಾರ ಅಣ್ಣಂದಿರಿ ಎಲ್ಲ ಒಂದೊಂದು ಉದ್ಯೋಗವಾದ್ರೆ ಕಡೆಯ ಲುಟ್ಟಿದ ನೀಲೇಗೌಡನಿಗೆ ಆಡು ಕುರಿ ಮೇಯಿಸ್ತಕ್ಕಂತಕ್ಕಂಥದ್ದೇನೆ ಅವನಿಗೆ ವಹಿಸಿದ್ರು. ಪದ್ಧತಿ ಯಾವಾಗ ಬೆಟ್ಟದ ಮೇಲೆ ಹಾಡು ಕುರಿ ಮೇಯಿಸ್ತಾ ಇದ್ನು. ಹೌದು, ಈ ಕಡೆ ಪಕ್ಕದ ಆ ಬೆಟ್ಟದ ಪಕ್ಕದಲ್ಲಿ ಇರುವಂತ ಒಂದು ದೊಡ್ಡಿ ತುಂಬೆ ಸ್ವಾಲಗ ಎಂಬಾತ ಒಂದು ದೊಡ್ಡಿ. ಹೌದಪ್ಪ, ಆ ತುಂಬೆ ಸ್ವಾಲ ಗೌಡನ ದೊಡ್ಡಿಯಿಂದ ನಮ್ಮ ಈ ಕಥಾನಾಯಕಿ ಆಗಿರ್ತಕ್ಕಂತ ಶಿವಶರಣಿ ಶಂಕಮ್ಮ ಓರಿಗೆ ಆ ಹುಡುಗಿಯರ ಜೊತೆಯಲ್ಲಿ ಆ ಹೆಣ್ಣು ಮಕ್ಕಳ ಸಂಗಡನ ಮಾಡಿಕೊಂಡು ಹೌದು ಎಲ್ಲರೂ ಕಬ್ಬಾಳದ ಕಟ್ಟಿಗೆ ನೀರು ಬರ್ತಾ ಇರುವರು. ಹೇಗೆ ಬನ್ನಿರೇ ಜೀವನದ ಸೋಭಾಗ ನೋಡು ಬನ್ನಿರೇ ಜೀವನದ ಸೋಭಾಗ ನೋಡು ಬನ್ನಿರೇ ಜೀವನದ ಸೋ
ಹೋಗುವಾಗ ವನದ ಸೌಂದರ್ಯವನ್ನ ಹಾ ಬೆಟ್ಟದ ಮೇಲೆ ಬರ್ತಕ್ಕಂತ ಹೆಣ್ಣು ಮಕ್ಕಳೆಲ್ಲ ಅಲ್ಲಿ ಕುಣಿಯುವಂತ ನವಿಲುಗಳು ಜಿಗಿವಂತ ಜಿಂಕೆಗಳು ಕೂಗುವಂತ ಕೋಗಿಲೆಗಳು ಹಾ ವನದ ಸೌಂದರ್ಯವನ್ನ ಸವಿಯುತ್ತ ಅದನ್ನ ವರ್ಣನೆ ವರ್ಣನೆ ಮಾಡುತ್ತಾ ಆನಂದಮಯವಾಗಿ ಬರ್ತಾ ಇರುವರಂತೆ ಹಾಡುವ ರಾಗವನ್ನ ಹಾಲಿಸಿದ ಯಾರು ಬೆಟ್ಟದ ತುಟ್ಟ ತುದಿ ಮೇಲೆ ನಿಂತಿದಂತ ನೀಲೇಗೌಡ ನಿಜ ನಿಜ ಅವರ ಧ್ವನಿಯನ್ನ ಕೇಳಿದ ಓಹೋ ಇವರು ಯಾರಾಗಿರಬಹುದು ಯಾರಾಗಿರಬಹುದು ಆಕಾಶದಲ್ಲಿ ಸಾವಿರ ನಕ್ಷತ್ರಗಳ ನಡುವೆ ಶೋಭಿಸುವ ಆಹಾ ಚಂದ್ರನು ಪಾದಿಯಲ್ಲಿ ಕಾಣುವ ಹೆಣ್ಣು ಇವಳಾರಾಗಿರಬಹುದು ನಾಕಾಣೆ ಓಹೋ ಏನು ರೂಪ ಏನು ಲಾವಣ್ಯ ಏನು ತೇಜಸ್ಸು ಶಿವಾಶಿವ ಏನು ಕೆಂಪು ಏನು ಅನ್ನ ಚಂದ ಯಾವ ಸುರ ಸುಂದರಾಂಗಿ ಭೂಲೋಕಕ್ಕೆ ಅಪಸರೆ ನನ್ನ ತಂದೆ ತಾಯಿಗಳು ನನಗೆ ಹೆಣ್ಣು ಎಲ್ಲಿ ಸಿಕ್ಕಲಿಲ್ಲ ಅಂತ ವ್ಯಥೆ ಪಡ್ತಾ ಇದಾರಲ್ಲ ಮದುವೆ ಆದ್ರೆ ಈಕೆಯನ್ನೇ ನಾನು ಮದುವೆ ಆಗ್ಬೇಕು ನಿಜ ನಿಜ ಎಂಬುದಾಗಿ ನೀಲೇಗೌಡ ಆಡು ಕುರಿಯನ್ನ ಹೊಡ್ಕೊಂಡು ಹೋಗಿ ದೊಡ್ಡಿ ಕೂಡ್ಬಿಟ್ಟು ಒಂದು ದಿನ ಮಧ್ಯಾಹ್ನ ಊಟ ತಿಂಡಿಗಳು ಮಾಡಿದೆ ಉಪವಾಸ ಕೂತ್ಬಿಟ್ಟು ಶಿವಾಶಿವ ಮುನ್ಸ್ಕೊಂಡು ಕೂತ್ಬಿಟ್ಟ ನಿಜ ನಿಜ ಈಗಲೂ ಅಷ್ಟೇ ಒಂದು 18-20 ವರ್ಷಕ್ಕಂಟ ಗಂಡು ಮಕ್ಕಳು ಚೆನ್ನಾಗಿರ್ತಾರೆ ಒಂದು 25-30 ಬತ್ತಾಗ್ಲೇ ಇವ್ರು ಒಂಥರ ಮುನ್ಸು ಯಾವ ಮುನ್ಸು ಯಾವ ಮುನ್ಸು ಅದು ಮದುವೆ ಮುನ್ಸು ನಿಜ ಕನ್ನಡ ಮದುವೆ ಆಗಂಟ ಮುನ್ಸು ಮದುವೆ ಆದ್ಮೇಲೆ ಮದುವೆ ಆದ್ಯಪ್ಪ ಆದಿ ಎಲ್ಲೇ ಅವ್ನು ನಿಂತ್ಕೊಂಡು ಬಂತು ವ್ಯಾಧಿ ಮದುವೆ ಆದಿ ಅವನಿಗಿಂತ ಮದುವೆ ಆಗೇ ಅಂದಾಗ್ಲೇ ಅವನು ಹಿಂದ್ಗುಂಟು ಬಂತು ವ್ಯಾಧಿ ಮದುವೆ ಆದಿ ಅವನು ಬಂತು ವ್ಯಾಧಿ ಅಂತ ಸತ್ಯ ಯಾವಾಗ ನೀಲೇಗೌಡ ತಂದೆ ತಾಯಿಗಳಿಗೆ ವಿಚಾರ ಗೊತ್ತಾಯ್ತು ಹೌದು ಯಾಕಪ್ಪ ನೀಲೇಗೌಡ ನೀಲೇಗೌಡ ಯಾರೇನಪ್ಪ ಹೇಳಪ್ಪ ಯಾಕೆ ನಿನ್ನ ಮನಸ್ಸು ಅಮ್ಮ ನಾನೊಂದು ಹೆಣ್ಣನ್ನ ನೋಡ್ಕೊಂಡು ಬಂದಿದ್ದೀನಿ ಹೌದು ಆ ಹೆಣ್ಣನ್ನ ತಂದು ನನಗೆ ಲಗ್ನ ಮಾಡಿಕೊಟ್ರೆ ನಾನು ಮನೆಯಲ್ಲಿ ಚೆನ್ನಾಗಿರ್ತೀನಿ ಅಲ್ಲಿ ಏನು ಹೌದು ನೀವು ಒಪ್ಪಿದಂತ ಹೆಣ್ಣನ್ನ ನಿನಗೆ ತಂದು ಮದುವೆ ಮಾಡ್ಕೊಡ್ದೆ ಇರ್ತಕ್ಕಂತ ಕೆಟ್ಟ ತಂದೆ ತಾಯಿಗಳು ಅಂತ ತಿಳ್ಕೊಂಡಿದ್ದೀನಿ ನೀಲೇಗೌಡ ಇಲ್ಲ ಇಲ್ಲ ಎಲ್ಲಿ ತೋರಿಸು ಅಂತ ಹೇಳಿ ಆ ಶಾಸ್ತ್ರೋಕ್ತವಾಗಿ ಸೋಲಗರ ಸಂಪ್ರದಾಯ ಪ್ರಕಾರವಾಗಿ ಯಜಮಾನರನ್ನ ಕರ್ಕೊಂಡು ಆ ತುಂಬೆ ಸೋಲಗೌಡನ ದೊಡ್ಡಿಗೆ ಬಂದಿದ್ದಾರೆ ಆ ಹೆಣ್ಣನ್ನ ಕರೆಸಿದ್ದಾರೆ ಅವಳಂದ ಚಂದ ತುಂಬದಾಸ್ತನೋ ಇಲ್ಲ ತುಂಬದ ಪಾದನೋ ಅಂತ ಹೇಳಿ ಆ ಸುಳಿ ಸುದ್ದನೆಲ್ಲ ಆವಾಗ ನೋಡ್ತಾ ನೋಡಿ ತಗೊಂಡ್ಬರ್ತಾ ಇದ್ರಂತೆ ಸಂಪ್ರದಾಯ ಸುಳಿ ಸುದ್ದನೆಲ್ಲ ನೋಡಿ ತಗೊಂಡ್ಬರೋದು ಆಗಿನ ಸಂಪ್ರದಾಯ ಈ ಕಾಲದಲ್ಲಿ ಏನು ನೋಡಂಗಿಲ್ಲ ಈ ಕಡೆ ಹೋಯ್ತಾರೆ ಆ ಕಡೆ ಮದುವೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಸತ್ಯ ಸತ್ಯ ಯಾವಾಗ ನೀಲೇಗೌಡ ಆ ಹೆಣ್ಣಿನ ಅಂದ ಚಂದವನ್ನು ನೋಡಿ ಆಹಾ ಮೂಗಿನ ಚಂದ ನೋಡಿ ಸಂಪಂಗಿ ಮುಗ್ಗಿನ ಹಾಗೆ ಕಣ್ಣು ಕಣ್ಣು ನೋಡಿ ಕಣ್ಣ ನಿಮ್ಮಿ ಒಳ್ಳೆ ಅಲ್ಲಿ ನೋಡು ಅಲ್ಲ ದಾಳಿಮಿ ಬೀದಾಗಿದೆಯಲ್ಲ ಏನ್ ಚೆನ್ನಾಗಿ ಹುಡುಗಿ ಬಹಳ ಚೆನ್ನಾಗವಳೆ ಅಂತ ಹೇಳಿ ಏನ್ ಆನಂದ ಹೆಚ್ಚಾಳ ಎಲ್ರಿಗೂ ಇಂತ ಭೂಲೋಕಕ್ಕೆ ಅಪ್ಸರೆ ಇಂತ ಸುರ ಸುಂದರಾಂಗಿ ನಮ್ಮ ಕಿರಿ ಮಗನಿಗೆ ಕೈ ಹಿಡಿದು ಬಂದ್ರೆ ಅಷ್ಟೇ ಸಂತೋಷ ಅಲ್ವೇ ಆವಾಗ ಆ ಹೆಣ್ಣನ್ನ ನೋಡಿ ಅವಳ ರೂಪು ರೇಖೆಗೆ ಮನಸೋತು ಒಪ್ಪಿಳ್ಳವನ್ನು ಕೊಟ್ಟು ಆ ವಾರ 15 ದಿನದಲ್ಲಿ ಮದುವೆಯನ್ನ ನಿಶ್ಚಿತಾರ್ಥ ಪಡಿಸಿ ಪುರೋಹಿತರ ಹತ್ರ ಹೋಗಿ ಶಾಸ್ತ್ರ ಕೇಳಿ ಲಗ್ನವನ್ನು ಕಟ್ಸ್ಕೊಂಡು ಬಂದು ಆ ಚಂದುಳ್ಳ ಮದುವೆಯನ್ನ ಬಹಳ ಆನಂದವಾಗಿ ವಿಜೃಂಭಣೆಯಿಂದ ಕಟ್ಟ ಕಡೆಯ ಮದುವೆ ಅಂತೇಳಿ ಹೆಚ್ಚಾಳದಿಂದ ಎಲ್ಲ ಸೇರಿ ಮದುವೆಯನ್ನ ನೆರವೇರಿಸ್ತಾ ಇರುವರಂತೆ ಅವರ ಜಾತಿಯವರೆಲ್ಲ ಸೇರವರೇ ಒಂದು ಸಾಸನ ಕುಮಾರೀರಯ್ಯ ಒಂದು ಗುರುದಾರನಾದರು ಮಡುವಳ ಮಾತೆಯ ಮೇರು ಕಟ್ಟ ಮರಿಯನಾದರು ಅವರ ಕುಟುಂಬವರೆಲ್ಲ ಅವರ ತಂದೆ ಕಟ್ಟಿ
ಹೆಣ್ಣು ಮಗಳನ್ನ ಅಸಮಣೆ ಮೇಲೆ ನಿಲ್ಲಿಸಿ, ಮದು ಮಗನನ್ನ ಅಸಮಣೆ ಮೇಲೆ ನಿಲ್ಲಿಸಿ, ಗಂಡ ಹೆಂಡತಿರಿಗೆ ದಂಡೆಯನ್ನ ಕಟ್ಟಿಸಿ ಆ ಸಂಬಂಧ ಮಾಲೆಯನ್ನ ಹಾಕಿ ಸಂಬಂಧವನ್ನ ಬೆರೆಸಿಬಿಟ್ರಂತೆ. ಶಿವ ಶಿವ ಸಂಬಂಧ ಮಾಲೆಯನ್ನ ಹಾಕಿ ಅವರಿಬ್ಬರು ಸಂಬಂಧವನ್ನ ಕಟ್ಟಿದರು. ಓಹೋ, ಹಿಂದಿನ ಸಂಪ್ರದಾಯದಲ್ಲಿ ಸೋರಿಗರ ಆ ಜನ ಸಂಪ್ರದಾಯದ ಪ್ರಕಾರವಾಗಿ ನಿಜ ಎಲ್ಲರೂ ಸೇರಿ ಆ ಶೋಭಾನಿ ಹಾಡನ್ನು ಹಾಡ್ತಿರುವರಂತೆ. ಬರುವ ತಾಯಿ ಬಾಳೆ ಸಸಾಗ ಬಾಳೆಯಲೆಯಲ್ಲಿ ಬಾಣ
ಸೋಲ್ನವರೆಲ್ಲ ಪಿಪಿ 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 ಕಟ್ಟಿದ್ದಾರೆ ಆ ಶಿವಶರಣ ಸಿಂಕಮ್ಮನಿಗೆ ಹತ್ರ ಯಜಮಾನರ ಕೈಗೆ ಸಿಂಕಮ್ಮನ ಕೈಯ ಹಿಡಿದು ಆ ಯಜಮಾನರಿಗೆ ಕೊಟ್ಟಾಗ ಹೌದಪ್ಪ ಸ್ವಾಮಿ ಇಲ್ಲಿವರೆಗೂ ನಮ್ಮ ಮಗಳಾಗಿದ್ರು ನಿಜ ಇನ್ಮೇಲೆ ನಿಮ್ಮೂರಿನ ಮಗಳು ಹೌದಪ್ಪ ನಿಮ್ಮ ಮಗಳು ಇವಳು ಏನೇ ಕಂಡು ಕಾಣ್ದೇನೆ ಯಾವ್ದಾದ್ರೂ ಒಂದು ತಪ್ಪು ಮಾಡಿದ್ರೆ ಹಂಸ ಕ್ಷೀರ ನ್ಯಾಯದಂತೆ ಬೇರ್ಪಡಿಸಿ ಹೌದು ಅಂದ್ರೆ ಹಂಸ ಪಕ್ಷಿಗೆ ಹಾಲು ನೀರು ಎರಡನ್ನು ಬೆರೆಸಿ ಇಟ್ರೆ ಹಾಲು ಮಾತ್ರ ಕುಡ್ಕೊಂಡು ನೀರನ್ನ ಅಲ್ಲೇ ಬಿಟ್ಬಿಡ್ತದಂತೆ ನಿಜ ಶಿವ ಏನು ನಿರ್ಣಯ ಮಾಡಿದ ನಿಮಗೆ ಶಿವನ ಸೃಷ್ಟಿ ಪ್ರಕೃತಿ ನಿಯಮ ಹಾಗೆಯೇ ಹಂಸ ಕ್ಷೀರ ನ್ಯಾಯದಂತೆ ಬೇರ್ಪಡಿಸಿ ನಮ್ಮ ಮಗಳನ್ನ ಕಾಪಾಡುವ ಹೊಣೆ ನಿಮ್ಗೆ ಸೇರಿದ್ದು ಸ್ವಾಮಿ ಆಗ್ಲಿ ಹಾಗೆ ನಿಮ್ಮ ಮಗಳು ಬೇರೆ ಎಲ್ಲ ನಮ್ಮ ಮಗಳು ಬೇರೆ ಎಲ್ಲ ಹೋಗಪ್ಪ ಹಾಗೇನು ಆಗ್ಲಿ ಸ್ವಾಮಿ ಸಂತೋಷ ಬಹಳ ಸಂತೋಷ ಅಮ್ಮ ಶಂಕಮ್ಮ ನಿನಗೆ ಒಂದು ಮಾತು ಹೇಳ್ತೀನಿ ಹೇಳಿ ಸ್ವಾಮಿ ನಾವು ಬಡವರಾಗಿರ್ಬಹುದು ನಿಜ ಆದ್ರೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ದೊಡ್ಡದ್ದು ಹೌದು ಆದ್ರಿಂದ ಹೇಳ್ಕೊಟ್ಟ ಮಾತು ಕಟ್ಕೊಟ್ಟು ಬುತ್ತಿ ಎಲ್ಲಿ ವರ್ಗಿಸ್ತೀರಾ ಸಾಶ್ವತ ಇಲ್ಲ ನಿಜ ಆದ್ರಿಂದ ಮಾತಲ್ಲಿ ಹೇಳ್ಕೊಟ್ರೆ ಮಾತು ಮರ್ತೋಗುತ್ತೆ ಅಂತೇಳಿ ಆ ಜಾನಪದ ನುಡಿ ಗಟ್ಟಿನ ಅರ್ಥವನ್ನ ತಿಳಿ ಹೇಳಿ ಕಳಿಸ್ತಾ ಇದ್ರಂತೆ ಯಾವ್ದಾದ್ರು ಕೆಲಸ ಕಾರ್ಯ ಮಾಡುವ ಸಮಯದಲ್ಲಿ ಈ ರಾಗ ನೆನಪಿಗೆ ಬಂದು ಆ ಹಾಡು ಹಾಡ್ತಾ ಹಾಡ್ತಾ ಹಾಡಿನ ಅರ್ಥ ತಿಳ್ಕೊಂಡು ಬಾಳ್ಲಿ ಅಂತೇಳಿ ಹೆಣ್ಮಕ್ಕಳಿಗೆ ಆ ಜಾನಪದ ನುಡಿಗಟ್ಟಿನ ಅರ್ಥವನ್ನು ತಿಳಿ ಹೇಳ್ತಾ ಇದ್ರಂತೆ ಹೇಗೆ ಹುಟ್ಟಿದ ಮನೆ ಕೀರ್ತಿಯ ಕೊಟ್ಟ ಮನೆಯಲ್ಲಿ ಬೆಳಗುವಳ ಕಾಲ ಮುತ್ತೈದೆಯಾಗಿ ಶಿವ ಶಿವ ನೀ ಬಾಳಮ್ಮ ತಾಯಿ ತಂದೆಯಂತೆ ಅಳಬೇಡ ಮಗಳೇ ನೀಷ್ಟೇ ಹತ್ತರು ತಿಳಿಯಂತೆ ಮಾವ ತಾಯಿ ತಂದೆಯಂತೆ ನಗು ನಗುತ್ತಾ ಹೋಗಿ ನೀನು ಕೂಡಿ ಬಾಳು ನಗು ನಗುತ್ತಾ ಹೋಗಿ ನೀನು ಕೂಡಿ ಬಾಳು ಕಂಡನ ಮನೆ ನಿನಗೆ ಸ್ವರ್ಗದಂತೆ ಅದೇ ಸ್ವರ್ಗದಂತೆ ನೀ ಹೋಗಿ ಬಾರಮ್ಮ ಮಗಳೇ ಕಡಲ ಮನೆಗೆ ಸಂಕಟ ಬಂದರೂ ಮುಖ ಸಣ್ಣ ಮಾಡಬೇಡ ಮನೆಯಾಗಾರೋ ಮಾ
ಮಾತ ಹೊರಗೇಳಬೇಡ. ಸಂಕಟ ಬಂದರೂ ಮುಖ ಸಣ್ಣ ಮಾಡಬೇಡ, ಮನೆಯಾದ ಮಾತ ಹೊರಗೇಳಬೇಡ. ಮನೆ ಗುಟ್ಟು ಗಟ್ಟಿ ಇರಲಿ ಒಡೆಯಬೇಡ, ಮನೆ ಗುಟ್ಟು ಗಟ್ಟಿ ಇರಲಿ ಒಡೆಯಬೇಡ. ನಿನ್ನ ಮನೆ ಗುಟ್ಟು ಗಟ್ಟಿ ಇರಲಿ ಒಡೆಯಬೇಡ, ಓಣಾಗೆ ಮನೆ ಮನೆ ತಿರುಗಬೇಡ. ಅತ್ತೆ ಮಾವರ ಸೇವೆಯ ನೀ ಮರೆಯಬೇಡ, ಗಂಡ ನಾಡಿದ ಮಾತಿಗೆ ಎದುರಾಗಬೇಡ. ಅತ್ತೆ ಮಾವರ ಸೇವೆಯ ನೀ ಮರೆಯಬೇಡ, ಗಂಡ ನಾಡಿದ ಮಾತಿಗೆ ಎದುರಾಗಬೇಡ. ತವರು ಮನೆ ನೀ ಮರೆಯಬೇಡ, ನೆರೆ ಹೊರೆಯವರ ಮಾತಿಗೆ ಮನೆ ಹೊಡೆಯಬೇಡ. ಹಾಲುಂಡ ತವರು ಮನೆ ನೀ ಮರೆಯಬೇಡ, ನೆರೆಯವರ ಮಾತಿಗೆ ಮನೆ ಹೊಡೆಯಬೇಡ. ಒಲೆದ ಹಾಲು ಚೆಂದಲ್ಲ ಮರೆಯಬೇಡ, ಒಲೆದ ಹಾಲು ಚೆಂದಲ್ಲ ಮರೆಯಬೇಡ, ಒಲೆದ ಹಾಲು ಚೆಂದಲ್ಲ ಮರೆಯಬೇಡ. ಪತಿದೇವರ ಪಾದ ಪೂಜೆ ತೊರೆಯಬೇಡ, ನೀ ತೊರೆಯಬೇಡ. ಮನೆಗೆ ಹೋಗಿ ಬಾರಮ್ಮ ಮಗಳೇ ಗಂಡನ ಮನೆಗೆ, ನಿನ್ನ ಸದಾ ಸುಖದಾಗಲಿ ಸುವಾನಿನಾಗಿ. ಅವ್ವ ಹೋಗಿ ಬಾರಮ್ಮ ಮಗಳೇ ಗಂಡನ ಮನೆಗೆ, ಸದಾ ಸುಖದಾಗಲಿ ಸುವಾನಿನಾಗಿ, ಸದಾ ಸುಖದಾಗಲಿ. ಹೋಗಿ ಬಾರಮ್ಮ ಗಂಡನ ಮನೆಗೆ, ಸದಾ ಸುಖದಾಗ ಇಡಲಿ ಆ ಶಿವ ನಿನಗೆ. ಶಿವ ಶಿವ ಹೇಳಿ ಬುದ್ಧಿವಾದವನ್ನು ಹೇಳಿ ಕಳಿಸಿ. ನೋಡಮ್ಮ, ನಾವು ಬಡವರಾಗಿದ್ರೂ ಪರವಾಗಿಲ್ಲ. ನಿಜ, ಮನುಷ್ಯನಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ. ಮನುಷ್ಯನಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ. ಹೌದಪ್ಪ, ಮಾನ ಮರ್ಯಾದೆ ಮುಖ್ಯ. ಅದರಿಂದ ಹುಟ್ಟಿದ ಮನೆ ಕೀರ್ತಿಯನ್ನು ಕೊಟ್ಟ ಮನೆಯಲ್ಲಿ ಬೆಳಗುತ್ತಾ ನೀನು ನೂರು ಕಾಲ ಮುತ್ತೈದೆ ಆಗಿ ಬಾಳಮ್ಮ. ಹೌದು, ಅತ್ತೆ ಮಾವಂದಿರೇ ನಿನ್ನ ತಂದೆ ತಾಯಿಗಳಿದ್ದಾಗಿ, ಮೈದ ಬಾವಂದಿರೇ ನಿನ್ನ ಅಣ್ಣ ತಮ್ಮಂದಿರಿದ್ದಾಗಿ, ಸತ್ಯ ಕೈಯಿಡದ ಗಂಡನೇ ನಿನ್ನ ಬಾಳಿನ ದೇವ. ಹೌದಪ್ಪ, ಈ ಅರ್ಥವನ್ನು ತಿಳಿದು ತುಂಬಿದ ಸಂಸಾರದಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಸತ್ಯವನ್ನು ಅರಿತು ನೀನು ನೂರು ಕಾಲ ಮುತ್ತೈದೆಯಾಗಿ ಬಾಳುವಳಾಗಮ್ಮ. ಆಗ್ಲಿ ಆಗ್ಲಿ ಅಂತೇಳಿ ಹಿರಿಯರ ಪಾದ ಚರಣಗಳಿಗೆ ತಾಂಬೂಲಗಳನ್ನು ಕೊಟ್ಟು ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಹೆಣ್ಣು ಮಗಳಿಗೆ ಮಾಂಗಲ್ಯ ಸೂತ್ರವನ್ನ ಕೊರಳಿಗೆ ಕಟ್ಟುವಾಗ, ಮುತ್ತೈದೆ ಹೆಣ್ಣು ಮಕ್ಕಳೇ ಆಹಾ ಒಂದು ಬೇಲಿ ಇದ್ದಾಗೆ ಆ ತಾಳಿಯ ಅರ್ಥವನ್ನ ನೀವು ತಿಳಿದು ಗಂಡನ ಮನೆಯಲ್ಲಿ ಚೆನ್ನಾಗಿ ಬಾಳುವರಾಗಿ ಹೇಳಿ ತಾಳಿಯ ಅರ್ಥವನ್ನ ಆ ಮಂಗಲ್ಯ ಕಟ್ಟಿಸುವಾಗ ತಿಳಿಸಿ ಹೇಳ್ತಾ ಇರೋರಂತೆ. ತಾಳಿ ತಾಳಿ ಚಿನ್ನದ ತಾಳಿ
ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ ಓ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ ಓವೆ ಬೇಲಿ ಮುತ್ತೈದೆಯನು ಮುಟ್ಟಿದ ತಾಳಿ ಚೆನ್ನಾಗಿ ಬಾಡುವರಾಗಿ ಶಿವಾಶಿವ ಎಂಬುದಾಗಿ ಆ ಜಾನಪದ ನುಡಿಗಟ್ಟಿನ ಅರ್ಥವನ್ನ ತಿಳಿಯೇಳಿ ಕಳಿಸುತ್ತಿದ್ದರಂತೆ ಆ ಕಾಲದ ಜನ. ಆರು ಜನ ವಾರವಾರ ಗೀತೆಯರ ಜೊತೆಯಲ್ಲಿ ಕಡೆಯವರಾಗಿ ಬಂದಿರತಕ್ಕಂತ ಶಂಕಮ್ಮ ಏಳನೆಯ ಸೊಸೆಯಾಗಿ ಆ ಮನೆ ತುಂಬಿಕೊಂಡು ಎಲ್ಲಾರು ಅನ್ಯೂನ್ಯವಾಗಿ ಬಾಳ್ತಾ ಇರುವರಂತೆ. ಶಿವಾಶಿವ ಒಂದಲ್ಲದ ಒಂದು ದಿನ ಮದುವೆ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವರ್ಷವೇ ಕಳೆದರೂ ಸಹ ಹೆಣ್ಮಗಳು ಶಂಕಮ್ಮನನ್ನ ಇವಳು ಅಂದ ಚೆಂದ ಹೊರಗಡೆ ಹೋದ್ರೆ ಬಿಸಿಲಿಗೆ ಹೋದ್ರೆ ಕಂದಿ ಕುಂದಿ ಕಪ್ಪಾಗ ಹೋಗ್ತಾಳೆ ಅಂತೇಳಿ ಆತಲ್ ಕಡ್ಡಿ ತೆಗೆ ಮಡಗಿಸ್ತಿರ್ಲಿಲ್ವಂತೆ ಅತ್ತೆಮ್ಮ ಒಂದಿರು. ಇನ್ನಾರು ಜನ ಇದ್ರಲ್ಲ ವಾರ ವಾರ ಗೀತೀರು ಅವ್ರಿಗೆ ಹೊಟ್ಟೆ ಊರಿಗೆ ಬಂದ್ಬಿಡ್ತು. ಏನಕ್ಕ ಏನಕ್ಕ ಮದುವೆ ಆಗಿ ಆರು ಏಳು ವರ್ಷ ಕಳೆದ್ರು ಕೂಡ
ಕಿರಿ ಸೊಸೆ ಕಂಡ್ರೆ ಒಂಥರ, ನಮ್ಮನ್ ಕಂಡ್ರೆ ನಮ್ಮ ಅತ್ತೆ ಮಾವ ಒಂಥರ. ಇವಳು ಅತ್ತಲ್ ಕಡ್ಡಿ ತೆಗೆತ್ ಮಡಗದೇನೆ ಉಂಡ್ಕೊಂಡ್ ಉಂಡ್ಕೊಂಡ್ ಉಂಡ್ಕೊ ಗುಂಡ್ರು ಗುಡಿ ಅಂತ ಕೂತಾಳಲ್ಲ ಅಕ್ಕ. ಅಕ್ಕ ಇವಳು ಎಷ್ಟೇ ಚೆಂದಾಗಿದ್ದಾರೇನಕ್ಕ, ಏನೇ ಅಂದವಾಗಿದ್ದರೆ, ಎಷ್ಟೇ ಚೆಂದವಾಗಿದ್ದರೆ ಏನಕ್ಕ. ಏ ತಗಮ್ಮದಲ್ಲಿ ಸುಮ್ ಕೂತ್ಕೋ, ಯಾರೋ ಕಾಣ್ತಿದ್ದ. ಇವಳು ಹುಟ್ಟಿ 32 ವರ್ಷ ಮಂಡಿ ಮಾಸಿ, ಇವಳು ಮಕ್ಕಳ ಪರದೆ, ಇವಳು ಮೀನ ಬಣ್ಣ, ಇವಳು ಹೊಂದಿಗೆ ನೀರಿಗೆ ಸಂಗಡತನ, ಇವಳು ಮೀದ ನೀರ, ಇವಳ ಎದ್ದು ಮುಖವ, ಇವಳು ಇದ್ದ ಮನೆಯಲ್ಲಿ ನಾವು ಬಂಜೇರಾಗುವೆವು, ನಮ್ಮ ಮಕ್ಕಳು ಬಂಜೇರಾಗುವರು. ಇವಳು ಹುಟ್ಟಿ 32 ವರ್ಷ ಮಂಡ್ಯ ಮಾಸಿ 12 ವರ್ಷ ಮಕ್ಕಳ ಫಲವೇ ಮೊದಲಿಲ್ಲ, ಮೈನ ಬಣ್ಣ ಕೆಡಲಿಲ್ಲ. ಇವಳು ಒಂದಿಗೆ ನೀರಿಗೆ ಹೋದರೆ ಸಂಗಡತಾನ ಮಾಡದ್ದೇ ಆದರೆ, ಇವಳು ಇದ್ದ ಮನೆಯಲ್ಲಿ ಇದ್ದದ್ದೇ ಆದರೆ, ಬಲಮಗಳಾಗಿದ್ದು ಇವಳು ಮುಖ ನೋಡದೇ ಆದರೆ, ನಾವು ಬಂಜರಾಗ್ತೀವಿ, ನಮ್ಮ ಮಕ್ಕಳು ಬಂಜರಾಗ್ತಾರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ತಲ್ತಲ ಅಂದ್ರೂ ಈ ಬಂಜೆಯನ್ನ ದೋಷ ಅಂಟ್ಕೊಬಿಡ್ತದಕ್ಕ. ಇವಳು ಸಂಘ ಮಾಡಬಾರ್ದು, ಇವಳು ಜೊತೆಲಿ ಮಾತನಾಡಬಾರ್ದು, ಎಲ್ಲರೂ ಮಾತು ಬಿಟ್ಬಿಟ್ರಂತೆ. ಒಂದಲ್ಲದ ಒಂದು ದಿನ ಕಬ್ಬಾಳದ ಕಟ್ಟೆಗೆ ನೀರು ಹೋಗುವಾಗ, ಓಹೋ ಕುಡಿತು ಊಟ ಮಾಡುವ ಮನೆಗೆ ಕುಡಿಕೆ ಒಂದಿದ್ರು ಸಾಲದು, ಉಂಡು ಉಂಡು ಮೈ ಮುರಿಯವನಿಗೆ ಒಂದು ಕಂಡು ರಾಗಿ ಇಟ್ಟಿದ್ರು ಎಟಗಲ್ದು. ಉಂಡ್ಕ ಉಂಡ್ಕ ಮನೇಲಿ ಮೈ ಮುರಿತ ಕೂತಿದ್ರೆ ಒಂದು ಕಂಡ್ಗಲ್ಲ 12 ಕಂಡ್ಗ ರಾಗಿದ್ರೆ ತಾನು ಸಾಲ್ತದ, ಸಾಲದಿಲ್ಲ. ಹಾಗೆ ಉಂಡು ಉಂಡು ಮೈ ಮುರಿಯವನಿಗೆ ಕಂಡು ರಾಗಿ ಇಟ್ಟು ಎಟಗಲ್ದು ಅಂತ. ಕೂತು ಕೂತು ಉಂಡ ಮನೆಗೆ ಸಾಲಲ್ದು. ಹಾಗೆ ನಾನು ಈ ವಾರಾರಿಗಿತ್ತಿರ ಜೊತೆಯಲ್ಲಿ ಅಂತ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಕಲ್ತಿರಬೇಕು ಎಂಬುದಾಗಿ ಶಂಕಮ್ಮ ಎಲ್ಲಾರು ನೀರು ಹೋಗುವ ಸಂದರ್ಭದಲ್ಲಿ ಅವಳು ತಾಮ್ರದ ಬಿಂದಿಗೆ ತೆಗೆದವಳೆ ಒಂದು ಕಬ್ಬರದ ಕರೆಗೆ ಕಬ್ಬಾಳದ ಕೆರೆಗೆ ನೀರಿಗೆ ಬಂದ್ಲು ಶಂಕಮ್ಮ. ಏನೇನೇ ಏನೇನೇ ಬಂದವಳೆ ನೋಡ್ರೆ, ಈ ನನ್ನ ಸಾವಿತ್ರಿ ಮಗಳು ಬಂದವಳಲ್ಲ, ಎಂದೆಂದು ಬರ್ದಿದ್ದವಳು, ಹಿಂದ್ಯಾಕೆ ಬಂದೆ ಬಾವಿ ನೀರಿಗೆ ಅಂತ ಬಂದವಳಲ್ಲ ಇವಳು. ಇವತ್ತು ಇವಳನ್ನ ಜಿರಿದು ಮಾತನಾಡ್ತಕ್ಕಂತ ಸಮಯ ಸಿಕ್ಕಿದೆ, ನಮ್ಮ ಸೇಡ್ನೆಲ್ಲ ತೀರಿಸ್ಕೋಬೇಕು, ನಮ್ಮ ಕೋಪನೆಲ್ಲ ಇವತ್ತು ಹಿಂಗಿಸ್ಕೋಬೇಕು ಅಂತ ಹೇಳಿ ದೂರ ಸರಿ. ನೀನ್ ನಮ್ಮ ಹತ್ರ ಬರಬೇಡ ಸಂಖ್ಯೆಣ್ಣಿ, ಯಾಕಕ್ಕ ನಾನೇನ್ ಮಾಡಿದೆ, ನೀನು ಹುಟ್ಟಿ 32 ಮಾತಾಡು ಅಂತ ಹೇಳಿ ಬಾಯಿ ಬಂದಾಗ ಯಾವಾಗ ಸೇರಿದ ಮಾತಾಡಿದ್ರು. ವಾರಾರ್ಗಿ ತೀರಾಡಿದ ಮಾತುಗಳ ಕೇಳಿದಳಂತೇ
ಯಾರಿದ್ದೀರಿ ನನ್ನ ಜರಿದು ಮಾತಾಡುತ್ತಿರುವರಲ್ಲ. ಅಯ್ಯೋ ಹುಟ್ಟಬಾರದು ಜನ್ಮ ಹೆಣ್ಣಾಗಿ, ಬೆಳೆಯಬಾರದು ಕರ್ಮಗೇಡಿ ಜನ್ಮ ಹೆಣ್ಣಾಗಿ ಭೂಮಿ ಮೇಲೆ. ಅಯ್ಯೋ ಅಂತೇಳಿ ಶಂಕಮ್ಮ, ಮಕ್ಕಳಿಲ್ಲದ ಮನೆ, ಮರುಗವಿಲ್ಲದ ತೋಟ, ಜಲವಿಲ್ಲದ ಬಾವಿ, ಫಲವಿಲ್ಲದ ವೃಕ್ಷ, ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಸಜ್ಜನರೇ ಇಲ್ಲದ ಗುರುಮಠ, ಎಷ್ಟು ಕಾಲ ಇದ್ದರೇನು ಫಲ? ಏನು ಪ್ರಯೋಜನವಿಲ್ಲ. ನಾನು ಹುಟ್ಟಿ 32 ವರ್ಷವಂತೆ, ಮಂಡ್ಯ ಮಾಸ 12 ವರ್ಷ, ಮಕ್ಕಳ ಫಲವೇ ಮೊದಲಿಲ್ಲ, ಮೈನ ಬಣ್ಣ ಕೆಡಲಿಲ್ಲ. ನನ್ನ ಸಂಘ ಮಾಡಿದ್ರೆ ಇವರು ಕೂಡ ಬಂಜೇರಾಗ್ತಾರಂತಲ್ಲ, ಹಾಗಿದ ಮೇಲೆ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಂಗೆ ನಾನು ಬದುಕಿರಬಾರ್ದು ಎಂಬುದಾಗಿ ಶಂಕಮ್ಮ ಕಬ್ಬಾಳದ ಕರೆಯಿಂದ ಬಂದು ತನ್ನ ಮನೆಯ ಪೋಡಿನಲ್ಲಿ ಅಗ್ಗದ ಮಂಚದ ಮೇಲೆ ಮಲಿಕೊಂಡು ದುಃಖ ಮಾಡ್ತಾ ಇರೋಳಂತೆ. ಮಕ್ಕಳಿಲ್ಲದ ಮನೆ, ಅಯ್ಯೋ ಮರುಗವಿಲ್ಲದ ಇದು ಫಲವೇನು ಈ ಭೂಮಿ ಮೇಲೆ? ಶಿವನೇ ದೇವಾ ನಾನು ಇರಬಾರ್ದು ಈ ಮನೆಯಲ್ಲಿ, ಇರಬಾರದು. ನನ್ನ ವಂಶದ ಕುಡಿ ನನ್ನ ಮಡಿಲಿನಿಂದ ಹುಟ್ಟಿ ಇವರ ಮನೆ ಬೆಳಗಲಿಲ್ಲ ಅಂದಮೇಲೆ ಅಯ್ಯೋ ನಾನು ಯಾತಕ್ಕೋಸ್ಕರ ಈ ಮನೆಯಲ್ಲಿ ಇರಬೇಕು? ಇರಬಾರದು ಅಂತೇಳಿ ದುಃಖ ಮಾಡ್ತಾ ಮಲಗಿದ್ದಾಳೆ ಶಂಕಮ್ಮ. ಗಂಡನಾಗಿರುವ ನೀಲಗೌಡನಿಗೆ ಸಾಯಂಕಾಲ ಆಗಿ ಆಡು ಕುರಿಯನ್ನ ಮೇಯಿಸಿಕೊಂಡು ತನ್ನ ದೊಡ್ಡಿಗೆ ಬಂದನಂತೆ. ನಿಜ ಅವನು ಸಂಕೀರ್ಣ ಸಂಕೀರ್ಣ ಎಂದವನೇ ಸಂಕೇಣೆ ಸಂಕೇಣೆ ಅಂತ ಹೇಳಿ 3 ಸಾರಿ ಕೂಗಿದನಂತೆ ಶಿವ. ಗಂಡ ಕೂಗಿದ ಕೂಗು ಶಂಕಮ್ಮನಿಗೆ ಕೇಳಾಗಲಿಲ್ಲ. ಅಯ್ಯೋ ಓಹೋ, ಎಂದೆಂದು ಕಾಡಿನ ಬಂದ ಪತಿದೇವನ ಪಾದಕ್ಕೆ ಪನ್ನೀರಾಜ್ಞೆ ಕೊಡ್ತಿದ್ದಂತ ನನ್ನ ಮಡದಿ ಎಲ್ಲೋ ಅಂತ ಹೇಳಿ ದಡ 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 ದಡನೆ ರಾವಿಸಿ ಮಡದಿಯ ಬಳಿಗೆ ಬಂದಿದ್ದಾನೆ. ಆ ದುಃಖ ಮಾಡ್ತಿರ್ತಕ್ಕಂಥ ಮಡದಿಯನ್ನು ಎತ್ತಿ ತನ್ನ ಎದೆಗೆ ಒರೆಸ್ಕೊಂಡು, ಅಯ್ಯೋ ಸಂಕೇಣ್ಣೆ, ಮದುವೆ ಅರ್ಥವಿಂದ ನಿನ್ನ ಕಣ್ಣಲ್ಲಿ ಒಂದು ನೀ ಕಣ್ಣೀರ್ ಕಾಣೆ. ಇವತ್ತು ದುಃಖ ಮಾಡಲು ಕಾರಣವೇನು? ನಿನ್ನ ಅಂದವರ್ಯಾರು ದೊಡ್ಡಿ ಬಾಗಿಲು ತೋರಣ ಕಟ್ಬಿಡ್ತೀನಿ ಹೇಳು. ಮೊದಲೇ ಮುಂಗೋಪಿ, ಮೊದಲೇ ಮುಂಗೋಪಿ ನೀಲೇಗೌಡ. ಇವ್ರು ಏನಾದ್ರೂ ಇದ್ದ ವಿಚಾರ ಇದ್ದಾಗ ಹೇಳ್ಬಿಟ್ರೆ ಇವ್ರು ಹಾಗೆ ಮಾಡ್ಬಿಡ್ತಾರೆ ಅಂತೇಳಿ ತುಂಬದ ಮನೆ ಹೆಣ್ಣಾಗಿರೋದ್ರಿಂದ ಸತ್ಯ ಸ್ವಾಮಿ ಪತಿದೇವರೇ ಏನಿಲ್ಲ ಬನ್ನಿ ಅಂತದೇನಿಲ್ಲ, ಸುಮ್ಮನೆ ನಾನು ತವ್ರ ಮನೆ ನೆನೆಸ್ಕೊಂಡು ಹೇಳ್ತಾ ಇದ್ದೆ ಅಷ್ಟೇ, ಬನ್ನಿ ಊಟ ಮಾಡ್ಕೊಳ್ಳಿ ಅಂಥೇಳಿ ಆ ಗಂಡನಿಗೆ ಊಟ ತಿಂಡಿಯನ್ನ ತೃಪ್ತಿ ಆಗ ಮಟ್ಟಿಗೆ ಇಟ್ಟಿದ್ದಂತೆ. ಈಗಿನವರಾಗಿದ್ರೆ ಒಂದು ಕೊಂಬತ್ ಜೋಡಿಸಿ ನಿಮ್ಮ ಹಂಗಂಗ ನಿಮ್ಮ ಹಣ್ಣು ಹೇಳ್ತೀನಿ ಹಿಂಗಂಗ ಈ ಇಲ್ಲಿ ಕೂತಾಳಲಕ್ಕೆ ಏಡ್ ನಡ್ಕಲಿ ಅವಳು, ಇವಳು ನನ್ನ ನಡಿನ ಮೇಲೆ ಹೊಡೆದಿಟ್ಟ. ಹ್ಮ್ ಇವಳಲ್ಲ ಇವ ಯಾರು ಏಡ್ನೇವಳು? ಹ್ಮ್ ಮಾದಿ. ಈ ಬಾಯಿ ಬಂದ ಬೋಧಾ ಕೊಟ್ಟಿ ನನ್ನ. ಆ ಈ ಸಣ್ಣವಳಲ್ಲ ಸಣ್ಣ ಸಣ್ಣ ಬಾಳ ಕೀತಪತಿ ಅವಳು. ಹ ನೀನ್ ಸಾಮಾನ್ಯದವಳೆ ಇವಳಲ್ಲ ಸಿವಿ
ಈ ಸಿವಿ ನನ್ನ ಕಿವಿ ಹಿಡಿದು ನಲ್ಲು ಹೋಗ ನನ್ನ ಸಂತ ಮುಂದೆ ಅಯ್ಯೋ ನನ್ನ ಗಂಡ ನನ್ನ ನಿನಗಿಂತ ಕಡಿಮೆ ನೋಡ್ಕೊಂಡಾನೆ ಅಂತ ಅವ್ರವ್ರೆ ಮಾತಾಡ್ಕೊಳ್ತಿದ್ದಾರೆ. ಹತ್ತು ಜನ ಗಂಡು ಮಕ್ಕ ಒಂದು ಮನೆಯಲ್ಲಿ ಇರಬಹುದು, ಹತ್ತು ಜನ ಮಧ್ಯದಲ್ಲಿ ಇಬ್ಬರು ಕರಿತಲೆ ನಾರಿಯರು ಬಂದರೆ ಆ ಮನೆ ಹತ್ತು ಭಾಗ ಆಗೋಯ್ತದೆ. ಸರಿಯಾಗಿದ್ರೆ ಸಂಸಾರ, ಸರಿ ತಪ್ಪಿದ್ರೆ ಗಾಚಾರ. ಸರಿಯಾಗಿದ್ರೆ ಸಂಸಾರ, ಸರಿ ತಪ್ಪಿದ್ರೆ ಬಂತು ಗ್ರಾಚಾರ ಅಲ್ಲಿಗೆ ಮನೆಗೆ.